ಹಾಯ್ ಮಕ್ಕಳ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನೀವು 1ನೇ ತರಗತಿಯ ವಿದ್ಯಾರ್ಥಿಗಳು ಅಲ್ವಾ? ಹಾಗಾದ್ರೆ ನಾನು ನಿಮ್ಗೆ ಕನ್ನಡ ಕ್ಲಾಸ್ನ ತಗೊಳ್ತಾ ಇದ್ದೀನಿ. ನನ್ನ ಹೆಸರು ವಿದ್ಯಾ ಅಂತ, ಅರ್ಥ ಆಯ್ತಾ? ನೀವು ನನಗೆ ಪರಿಚಯ ಇದ್ದೀರಾ, ಆದ್ರೆ ನಾನು ನಿಮ್ಗೆ ಪರಿಚಯ ಇಲ್ಲ. ಕೆಲವೊಂದು ಮಕ್ಕಳಿಗೆ ಪರಿಚಯ ಇದ್ದೀನಿ, ಕೆಲವೊಂದು ಮಕ್ಕಳಿಗೆ ಪರಿಚಯ ಇಲ್ಲ, ಅರ್ಥ ಆಯ್ತಾ? ಇದರಿಂದ ನಾನು ನಿಮ್ಗೆ ಕನ್ನಡ ಕ್ಲಾಸ್ನ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಗೆ ಕನ್ನಡದಲ್ಲಿ ಬರುವಂತಹ ಪದಗಳು, ವಿಧಗಳು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ, ಅದರಲ್ಲಿ ಯಾವ ಥರ ಬರಿಬೇಕು, ಕಾಗುಣಿತ ಹೇಗೆ ಹೇಳಬೇಕು, ಎಲ್ಲನೂ ನಿಮಗೆ ನಾನು ಹೇಳ್ಕೊಡ್ತೀನಿ, ಅರ್ಥ ಆಯ್ತಾ? ಅದಕ್ಕಿಂತ ಮೊದಲಿಗೆ ನೀವು ಏನು ಕಲಿಬೇಕು, ವರ್ಣಮಾಲೆಯನ್ನ ಕಲಿಬೇಕು. ಹಾಗಾದರೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅನ್ನೋದನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಆದರೆ ನಾನು ನಿಮಗೆ ಮತ್ತೆ ಹೇಳ್ತೀನಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮಕ್ಕಳ? 49 ಅಕ್ಷರಗಳಿವೆ. ಎಷ್ಟು ಅಕ್ಷರ ಇದೆ? 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಹಾಗಾದ್ರೆ ಕನ್ನಡದಲ್ಲಿ 49 ಅಕ್ಷರಗಳಿವೆ ಅಲ್ವಾ? ಆ ಅಕ್ಷರಗಳು ಯಾವ್ಯಾವ್ದು ಅಂತ ನೀವು ಒಂದ್ಸರಿ ಪರಿಚಯ ಮಾಡಿಸ್ಕೊಡ್ತೀನಿ, ಅಂತ ಆಯ್ತಾ? ಈಗ ಮೊದಲಿಗೆ ವರ್ಣಮಾಲೆಯಲ್ಲಿ ಮೊದಲಿಗೆ ಬರುವಂತ ಅಕ್ಷರಗಳು ಯಾವ್ದು ಮಕ್ಕಳ? ಅ. ಮೊದಲಿಗೆ ಯಾವ ಅಕ್ಷರ ಬರುತ್ತೆ ಮಕ್ಕಳ? ಅ. ಹಾಗಾದ್ರೆ ನೀವು ಆ ಅಕ್ಷರನ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈಗಾಗಲೇ ನೀವು ಕಲ್ತಿದ್ದೀರಾ, ಆದ್ರೂ ನಿಮ್ಗೆ ಮತ್ತೆ ಪರಿಚಯ ಮಾಡ್ಕೊಡ್ತೀನಿ. ಯಾಕಂದ್ರೆ ನೀವು ಎಲ್ಲಾನು ಮರ್ಕೊಂಡಿದ್ದೀರಾ ಅಂತ ಅನ್ಕೊಡ್ತೀನಿ ಅಲ್ವಾ? ಈಗ ನೀವು ಮೊದಲಿಗೆ ಏನ್ ಮಾಡ್ಬೇಕು ಮಕ್ಕಳ? ನೀವು ನೇರವಾಗಿ ಬುಕ್ ಅಲ್ಲಿ ಬರೆಯೋಕೆ ಹೋಗ್ಬಾರ್ದು. ಅದಕ್ಕಾಗಿ ನೀವು ಸ್ಲೇಟ್ ಅಲ್ಲಿ ಈ ತರ ಎರಡು ಗೆರೆನ ಎರಡು ಲೈನ್ ಈ ತರ ಹಾಕೊಂಡು ಬರೀಬೇಕು, ಅರ್ಥ ಆಯ್ತಾ? ಬದ್ದು 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 ನೀವು ಏನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾದ್ರೆ ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಮೊದಲಿಗೆ ವರ್ಣಮಾಲೆಯಲ್ಲಿ ಮೊದಲಿಗೆ ಬರುವಂತ ಅಕ್ಷರ ಯಾವ್ದು ಅಂತ ಅಂದ್ರೆ ಅ. ಯಾವ ಅಕ್ಷರ ಬರುತ್ತೆ? ಅನ ಏನ್ ಬರೆಯೋದು? ಇಲ್ಲಿ ಎರಡು ಗೆರೆಗಳನ್ನು ಈ ತರ ನೀಟಾಗಿ ಬರಿಬೇಕು. ಮೊದಲಿಗೆ ಯಾವ ಅಕ್ಷರ ಬರುತ್ತೆ ಮಕ್ಕಳ? ಅ. ಮೊದಲಿಗೆ ಯಾವ ಅಕ್ಷರ ಬರುತ್ತೆ? ಅ. ಹಾಗಾದ್ರೆ ಎರಡನೇ ಅಕ್ಷರ ಯಾವುದು? ಅ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಅ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಆ. ಏನ್ ಮಾಡ್ಬೇಕು, ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರೆದ್ರೆ ಮಾತ್ರ ನಿಮ್ಗೆ ಬೇಗ ಕಲ್ತ್ಕೋತೀರಾ, ಅರ್ಥ ಆಯ್ತಾ? ಅ. ಈಗ ಆದ್ಮೇಲೆ ಯಾವ ಅಕ್ಷರ ಆಯ್ತು ಅಂತಂದ್ರೆ ಮಕ್ಕಳ? ಆ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಇ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಇ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಇ. ಹಾಗಾದ್ರೆ ಈ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಈ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಈ. ಆದ್ಮೇಲೆ ಈ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಉ. ಈ ಆದ್ಮೇಲೆ ಯಾವ್ದು ಬರುತ್ತೆ? ಉ. ನೋಡಿ ಮಕ್ಕಳ, ಈ ತರ ಬರಿಬೇಕು, ಎರಡು ಗೆರೆಗೆ ನೀವು ಸೇರಿಸಿ ಬರಿಬೇಕು, ಅರ್ಥ ಆಯ್ತಾ? ಹಾಗಾದ್ರೆ ಉ ಆದ್ಮೇಲೆ ಯಾವ ಅಕ್ಷರ ಬರಬೇಕು? ಊ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಊ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಊ. ಆದ್ಮೇಲೆ ಯಾವ್ದು ಗೊತ್ತಿದ್ಯಾ? ಮತ್ತೆ ನೀವು ಈ ತರ ಎರಡು ಗೆರೆನ ಹಾಕಿ ಅಭ್ಯಾಸ ಮಾಡಬೇಕು. ಬರ್ದು ಹೂ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ಮಕ್ಕಳ? ರು. ಹೂ ಆದ್ಮೇಲೆ ರು. ಯಾವ ದಿವಸ ಬರೆಯಕ್ಕೆ ಈಗ ಬರ್ತಿದ್ದೀರಲ್ವಾ, ಹಾಗೆ ನಿಮ್ಗೆ ಏನ್ ಮಾಡ್ಬೇಕು,
ನೀವು ಇವತ್ತಿಗೆ ಅದಿಂದ ಅಮ್ಮವರೆಗೆ ಸರಿಯಾಗಿ ನೀಟಾಗಿ ಫಸ್ಟು ಸ್ಲೇಟಲ್ಲಿ ಬರೆದು ಅದಾದಮೇಲೆ ನೀವು ನೋಟ್ಬುಕ್ಕಲ್ಲಿ ಎರಡು ಲೈನ್ ಇರುತ್ತಲ್ಲ ಆ ಥರ ನೋಟ್ಬುಕ್ಕಲ್ಲಿ ಬರೆದು 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 ಪ್ರಾಕ್ಟೀಸ್ ಮಾಡಬೇಕು ಅಂತ ಆಯ್ತಾ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ, ನಿಮಗೆ ಪದಗಳನ್ನು ಸೇರಿಸಿ ಬರೆಯೋಕ್ಕೂ ಬರಲ್ಲ ಅಂತ ಆಯ್ತಾ. ಓಕೆ, ಈಗ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಆ 49 ಅಕ್ಷರದಲ್ಲಿ ನಿಮಗೆ ಅದಿಂದ ಅಮ್ಮವರೆಗೆ ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ಆಯ್ತಾ. ಇದನ್ನು ನೀವು ಇವತ್ತು ಅಭ್ಯಾಸ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಉಳಿದಂತ ವರ್ಣಮಾಲೆಯಲ್ಲಿ ಬರುವಂತ ಅಕ್ಷರಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಆಯ್ತಾ. ಮಕ್ಕಳ ಎಲ್ರಿಗೂ ಧನ್ಯವಾದಗಳು.